ಬಾಂಬೆ ಫ್ರೆಂಡ್ಸ್ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಸಮರ ಸಾರಿದ್ದಾರೆ ಬೆಂಗಳೂರಿನಲ್ಲಿ ತೋಟಗಾರಿಕೆ ಸಚಿವ ಮುನಿರತ್ನ ಹೇಳಿಕೆಯನ್ನು ನೀಡಿದ್ದಾರೆ ಸ್ಯಾಂಟ್ರೋ ರವಿ ವೃತ್ತಿ ಏನು ಯಾರು ನನಗಂತೂ ಗೊತ್ತಿಲ್ಲ ಆತ ಬಾಂಬೆಗೆ ಹೋದವರ ಸಾಲಿನಲ್ಲಿ ನಾನಂತೂ ಇಲ್ಲ ಖಾಲಿ ಬುಟ್ಟಿ ಇಟ್ಕೊಂಡು ಹಾವಿದೆ ಹಾವಿದೆ ಅಂತಾರೆ ಅದೇನ್ ಹಾವಿಟ್ಕೊಂಡಿದ್ದಾರೆ ಬೇಗ ಬಿಟ್ಬಿಡ್ಲಿ ನೋಡ್ತೀವಿ ಒಂದ ವೇಳೆ ಅಶ್ಲೀಲ ಇದ್ರೆ ನಾನು ರಾಜಕೀಯವನ್ನ ಬಿಡ್ತೀನಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಬಾಂಬೆ ಫ್ರೆಂಡ್ಸ್ ಗೆ ಹುಡುಗಿರನ್ನ ಸಪ್ಲೈ ಮಾಡ್ತಿದ್ದ ಸ್ಯಾಂಟ್ರೋ ರವಿ ಅಂತ ಹೇಳಿಕೆ ಕೊಟ್ಟಿದ್ದಾರಲ್ವಾ ಅದಕ್ಕೆ ಮುನಿರತ್ನ ಅವರು ಸವಾಲನ್ನ ಹಾಕಿದ್ದಾರೆ ಅದೇನ್ ಹಾವಿಡ್ಕೊಂಡಿದ್ದಾರೆ ಬಿಟ್ಬಿಡ್ಲಿ ಹಾವಿದೆ ಹಾವಿದೆ ಅಂತ ಬುಟ್ಟಿ ತೋರಿಸಿ ಎದುರಿಸ್ತಾರೆ ಕುಮಾರಸ್ವಾಮಿ ಅವರು ಒಂದ ವೇಳೆ ಏನಾದರೂ ಅಶ್ಲೀಲ ಇದ್ರೆ ನಾನು ರಾಜಕೀಯದನ್ನೇ ಬಿಟ್ಬಿಡ್ತೀನಿ ಅನ್ನೋ ಮಾತನ್ನ ಮುನಿರತ್ನ ಅವರು ಹೇಳಿದ್ದಾರೆ ಸ್ಯಾಂಟ್ರೋ ರವಿ ಅನ್ನೋ ವ್ಯಕ್ತಿ ಬಾಂಬೆಗೆ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾನೆ ಈ ಸ್ಯಾಂಟ್ರೋ ರವಿ ವೃತ್ತಿ ಏನು ಅವನು ಯಾರು ಅವನ ಹಿನ್ನೆಲೆ ಏನು ನನಗಂತೂ ಗೊತ್ತಿಲ್ಲ ಬಹಳ ಸ್ಪಷ್ಟವಾಗಿ ಅವನ ಮುಖಾನೂ ನಾನು ನೋಡಿಲ್ಲ ಅದು ಅಲ್ಲದೆ ಬಾಂಬೆಗೆ ಹೋಗಿದ್ರು ಅಂತ ಹೇಳೋ ಸಾಲಿನಲ್ಲಿ ನಾನಿಲ್ಲ ನನಗೂ ಬಾಂಬೆಗೂ ಸಂಬಂಧ ಇಲ್ಲ ಖಾಲಿ ಡಬ್ಬ ಇಟ್ಕೊಂಡು ಯಾಕೆ ಅಲ್ಲಾಡಿಸ್ರಿ ಶಬ್ದ ಬರಲಿ ಬರೀ ಡಬ್ಬ ಐತೆ ಅಲ್ಲಾಡಿಸ್ತೀನಿ ಡಬ್ಬ ಐತೆ ಅಲ್ಲಾಡಿಸ್ತೀನಿ ಶಬ್ದನೂ ಇಲ್ಲ ಆವು ಗುಟ್ಟಿ ಐತೆ ಆಗಿಲ್ಲ ಅದೇನೋ ಒಂದು ಬೇಗ ಬಿಟ್ಬಿಟ್ಟು ಮುಗಿಸ್ಬಿಡಿ ಸ್ಯಾಂಟ್ರೋ ರವಿ ಕುಮಾರಸ್ವಾಮಿ ಅವರು ಒಂದು ಕೊಟ್ಟಂತ ಹೇಳಿಕೆಗೆ ಈಗ ತಿರುಗೇಟನ್ನು ನೀಡಿದ್ದಾರೆ ಮುನಿರತ್ನ ಅವರು ಕುಮಾರಸ್ವಾಮಿ ಅವರು ಹೇಳ್ತಾರೆ ಆತ ಬಾಂಬೆ ಫ್ರೆಂಡ್ಸ್ಗೆ ಹುಡುಗಿರನ್ನು ಸಪ್ಲೈ ಮಾಡ್ತಿದ್ದ ಬಾಂಬೆಗೆ ಹೋದಾಗ ಆ ಒಂದು ಅಶ್ಲೀಲ ಫೋಟೋ ವಿಡಿಯೋಗಳನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಹಣವನ್ನು ಪೀಕ್ತಾ ಇದ್ದ ಕೋಟಿ ಕೋಟಿ ಹಣವನ್ನು ಅಂತ ಸೊ ಇದಕ್ಕೆ ಪ್ರತಿಯಾಗಿ ಮುನಿರತ್ನ ಅವರು ಸವಾಲು ಹಾಕ್ತಿದ್ದಾರೆ ಕುಮಾರಸ್ವಾಮಿ ಅವ್ರಿಗೆ ಬುಟ್ಟಿ ತೋರಿಸಿ ಹಾವಿದೆ ಹಾವಿದೆ ಅಂತ ಎದುರಿಸ್ಬೇಡಿ ಕುಮಾರಸ್ವಾಮಿ ಅವರೇ ಅದು ಯಾವಿದೆ ಬಿಟ್ಟು ನೋಡಿ ಇನ್ ಕೇಸ್ ಏನಾದರೂ ನನ್ನಲ್ಲಿ ನನ್ನ ವಿಚಾರದಲ್ಲಿ ಏನಾದರೂ ಅಶ್ಲೀಲ ಸಿಕ್ಕಿದ್ರೆ ನಿಮಗೆ ಕೇಳಿ ಹೊಟ್ಟೆ ಪಾಡಿಗೆ ಬದುಕೋದಕ್ಕೇನೋ ಕೆಲವರು ಮಾಡ್ಕೊತಾರೆ ಅವ್ರ ಬಗ್ಗೆ ಎಲ್ಲ ನಾವು ಮಾತಾಡ್ಬೋದಾ ಅವನು ಏನೋ ಜೀವನ ಮಾಡೋಕ್ಕೆ ಏನೋ ಮಾಡ್ಕೊಂತ ಇರ್ತಾನಪ್ಪ ಒಂದು ನಾಲ್ಕು ಸುಳ್ಳು ಹೇಳಿದ್ರೆ ನಾಲ್ಕು ಕಾಸು ಬರ್ಬೋದು ಅವ್ರ ಬಗ್ಗೆ ನಾವು ಯಾಕೆ ಮಾತಾಡಬೇಕು ಅವನ ಯಾತಕ್ಕೆ ಅವನ ಹೆಸರು ನಾವು ಎತ್ತಬೇಕು ಅವನು ಯಾರು ಅವನು ನಾವೇ ಅವ್ರ ಹೆಸರುಗಳನ್ನ ಹೇಳಿ ನಾವೇ ಅವ್ರನ್ನ ಮುಂದೆ ತಂದಂಗಾಗತ್ತೆ ಅವ್ರ ಹೆಸರೆಲ್ಲ ಮಾತಾಡಲೇಬಾರ್ದು ಏನಪ್ಪ ಒಟ್ಟಿನಲ್ಲಿ ಇವ್ರುಗಳನ್ನೆಲ್ಲ ಮಾತಾಡ್ಸೋದೆ ಮೊದಲನೇ ತಪ್ಪು ಇವ್ರ ಹೆಸರುಗಳನ್ನ ತಿಳ್ಕೊಳ್ಳೋದು ಮೊದಲನೇ ತಪ್ಪು ಅಡ್ಡ ಹೆಸರು ಯಾರಿಗಿರ್ತದೆ ಅವ್ರನ್ನ ಮಾತಾಡ್ಸ್ಬಾರ್ದು ರೀ